ಐ ಪಿ ಎಲ್ ಬರ್ತಾ ಇದೆ ಈ ಬಾರಿ ಟಾಟಾ ಐ ಪಿ ಎಲ್ ಎರಡು ಟೀಮ್ ಎಕ್ಸ್ಟ್ರಾ ಬೇರೆ, ಸೊ ಕ್ರೇಜ್ ಜಾಸ್ತಿ ಇರುತ್ತೆ. ಎಗೇನ್ ನಾವು ಆರ್ ಸಿ ಬಿ ಅಭಿಮಾನಿಗಳು, ಈಗ ನಮ್ಮ ಅದ್ರಲ್ಲಿ ಟೀಮ್ ಆರ್ ಸಿ ಬಿ ಟೀಮ್ ಅಲ್ಲಿ ಕನ್ನಡಿಗರು ಇಲ್ಲ ಅಂತ ಬೇಸರ ಆದ್ರೂ ಕೂಡ ಈ ಟೈಮ್ ಇಂದ ಮತ್ತೆ ಆಸ್ ಇಟ್ ಇಸ್ ಟ್ರೆಂಡ್ ಆಗೇ ಆಗುತ್ತೆ ಈ ಬಾರಿ ಕಪ್ ನಮ್ದೇ. ಎಟ್ ಎ ಟೈಮ್ ಎಕ್ಸಾಕ್ಟ್ ಐ ಪಿ ಎಲ್ ಟೈಮ್ಗೆ ನಿಮ್ದು ಕ್ರಿಟಿಕಲ್ ಕೀರ್ತನೆಗಳು ಬರ್ತಾರಂತದ್ದು, ಕೀರ್ತನೆಗಳು ಐ ಪಿ ಎಲ್ ಬಗ್ಗೆ ಅದು ಕ್ರಿಟಿಕಲ್ ಆಗಿ. ಸೊ ಹೇಳಿ ಆ ಸಿನಿಮಾ ಬಗ್ಗೆ. ಕ್ರಿಟಿಕಲ್ ಕೀರ್ತನೆಗಳು ಪ್ರತಿಯೊಬ್ರು ನೋಡ್ಬೇಕಾದ್ರೆ ಸಿನಿಮಾ, ಐ ಪಿ ಎಲ್ ಮ್ಯಾಚ್ ನೋಡೋರು, ಐ ಪಿ ಎಲ್ ಮ್ಯಾಚ್ ಆಡೋರು, ಐ ಪಿ ಎಲ್ ಐ ಪಿ ಎಲ್ ಅಂತ ಮಾತಾಡೋರೆ ಸಿನಿಮಾ ಬಗ್ಗೆ ನೋಡಲೇಬೇಕು. ಅದು ಹೇಳಿದಂಗೆ ಪ್ರತಿಯೊಬ್ರು ಮನೇಲಿ ನಡೆಯೋ ಕತೆ ಇದು. ಸೊ ಒಬ್ಬ ತಂದೆ ಮಗ ಐ ಪಿ ಎಲ್ ಬಿದ್ದಾನೆ ಅಂತ ಕೊರ್ತಾ ಇರ್ತಾನೆ, ಒಬ್ಬ ಮಗ ಅಪ್ಪ ಐ ಪಿ ಎಲ್ ಬಿದ್ದಾನೆ ಅಂತ ಕೊರ್ತಾ ಇದ್ದಾನೆ, ಗಂಡ ಹೆಂಡತಿ ಈ ಥರದ್ದು ನಡೆಯುವಂಥದ್ದು. ಅಂದರೆ ಒಬ್ಬ ಫ್ರೆಂಡು ನನ್ನ ಫ್ರೆಂಡ್ ಐ ಪಿ ಎಲ್ ಇದ್ದಾನೆ, ಐ ಪಿ ಎಲ್ ಅಲ್ಲಿ ಇದ್ದಾನೆ. ಸೊ ಈ ಥರ ನಡೆಯುವಂಥದ್ದು ವಿಷಯ. ಸೊ ಐ ಪಿ ಎಲ್ ಸಿನಿಮಾ, ಸಾರಿ, ಐ ಪಿ ಎಲ್ ಸಿನಿಮಾ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇದೆ. ಕ್ರಿಟಿಕಲ್ ಕೀರ್ತನೆಗಳು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇದೆ. ಸೊ ಏನೇ ಒಂದು ವಿಷಯ ಇದ್ರು ನಾನು ಫನಿಯಾಗಿ ತೋರಿಸಿದ್ದೀನಿ, ಆಮೇಲೆ ಎಮೋಷನಲ್ಲಿ ಕಳಿಸ್ತೀನಿ ಜನನು. ಸೊ ಐ ಪಿ ಎಲ್ ಆಡಬೇಕಾ ಬೇಡವಾ ಅನ್ನೋದು ಅವ್ರು ಹೋಗಿ ಮನೆಯಲ್ಲಿ ಡಿಸೈಡ್ ಆಗ್ತದೆ. ಯಾರೆಲ್ಲ ಐ ಪಿ ಎಲ್ ಮ್ಯಾಚ್ ಒಂದು ಪಂದ್ಯನೂ ಬಿಡತ್ತೆ, ರೀಪ್ಲೇ ನೋಡಿ, ಬೆಟ್ಟಿಂಗ್ ಆಡೋರು, ಬೆಟ್ಟಿಂಗ್ ಆಡೋರು, ಆಮೇಲೆ ಮೊಬೈಲ್ ಅಲ್ಲಿ ಬೆಟ್ಟಿಂಗ್ ಆಡೋರು, ಹೌದು ಟೀಮ್ ಅದರಲ್ಲಿ ಈಗ ಇದೆಯಲ್ಲ, ಸೊ ಅಂಥವ್ರು ಮಸ್ಟ್ ಅಂಡ್ ಶುಡ್ ಈ ಮೂವಿ ನೋಡ್ಲೇಬೇಕು. ಖಂಡಿತ ನೋಡ್ಬೇಕು ಸರ್. ಸಿನಿಮಾ ನಾಲ್ಕು ಕಡೆ ನಡೆಯುತ್ತೆ, ಬೆಂಗಳೂರು, ಬೆಳಗಾವಿ, ಮಂಡ್ಯ ಅಂಡ್ ಇದು ಕುಂದಾಪುರ, ನಾಲ್ಕು ಕಡೆ ನಾಲ್ಕು ಕತೆ ಒಂದು ಬ್ಲೆಂಡ್ ಆಗುತ್ತೆ. ಒಂದು ಕಡೆ ಒಂದು ಲವ್ ಸ್ಟೋರಿ ಹೋಗ್ತಾ ಇರುತ್ತೆ, ಒಂದೊಂದು ಚೈಲ್ಡ್ಹುಡ್ ಪೋರ್ಷನ್ ಆಗುತ್ತೆ, ಒಬ್ಬ ಬ್ಯಾಚುಲರ್ ಲೈಫು, ಇನ್ನೊಂದು ಫ್ಯಾಮಿಲಿ. ಸೊ ತುಂಬ ಏನೋ ಏರಿಯಾ ಸ್ವಲ್ಪ ಸ್ವಲ್ಪ ಖರ್ಚು ಮಾಡಿ ಸಿನಿಮಾನ ಸ್ವಲ್ಪ ರಿಚ್ ಆಗಿ ಮಾಡಿದ್ದೀವಿ. ಸೊ ಕರಿಯಪ್ಪ ಏನು ಮಾಡಿದ್ವಿ, ಒಂದೇ ಮನೆಯಲ್ಲೇ ಒಂದೇ ಕೋಟಿನಲ್ಲಿ ಸಿನಿಮಾ ಮಾಡಿದ್ವಿ. ಬಟ್ ಇವಾಗ ಸ್ವಲ್ಪ ಕರ್ನಾಟಕ ಪ್ರವಾಸ ಮಾಡಿದ್ದೀವಿ. ಸಿನಿಮಾದಲ್ಲಿ ಮೊದಲೇ ಹೇಳ್ದಂಗೆ ತಬಲಾಣಿಯವರು ಇದ್ದಾರೆ, ಸುಚಿನ್ ಪ್ರಸಾದ್ ಅವರು ಇದ್ದಾರೆ, ಪೂರ್ವ ಇದ್ದಾರೆ, ರಾಜೇಶ್ ನಟರಂಗ, ಅರ್ಣ ಬಾಲರಾಜು, ಪೂರ್ವ ಭರದ್ವಾಜು, ಮಹೇಂದ್ರ ಡ್ರಾಮಾ ಜೂನಿಯರ್ಸ್ ಮಹೇಂದ್ರ, ಆಮೇಲೆ ಇವರು ಪುಟ್ರಾಜು, ವಿಶ್ವ ತರಂಗ, ವಿಶ್ವ ಅಭಿ, ದೀಪ, ಈ ಥರ ತುಂಬ ಆರ್ಟಿಸ್ಟ್ಗಳು ತುಂಬಿದ್ದೀನಿ. ಧರ್ಮಣ್ಣ, ಗುರುರಾಜ್ ಹೊಸ್ಕೋಟೆ. ಅಂದ್ರೆ ನಿಮ್ಮ ಕೆಮಿಸ್ಟ್ರಿ ಕಾರ್ಯಪ್ಪ ಟೀಮ್ ಅಲ್ಲಿ ಇದ್ದ ಬಹುತೇಕ ಎಲ್ಲರೂ ಇಲ್ಲ ಸರ್. ಟೆಕ್ನಿಕಲ್ ವೈಸ್ ಟೆಕ್ನಿಕಲ್ ಸೇಮ್ ಟೀಮ್ ಕಂಟಿನ್ಯೂ ಆಗಿದೆ. ಆರ್ಟಿಸ್ಟ್ ಆಗಿ ಮೂರೇ ಜನ, ತಬಲಾನಣಿಯವರು, ಸುಚಿನ ಪ್ರಸಾದ್ ಅವರು, ಅಪೂರ್ವ, ಮೂರು ಜನ. ಅಲ್ಲಿಂದ ಕರಿಯಪ್ಪ ಕ್ಯಾರೆಕ್ಟರ್ ಕಂಟಿನ್ಯೂಷನ್ ಆಗುತ್ತೆ. ಸೊ ಐ ಪಿ ಎಲ್ ಹಂಗಾಮ ಟೈಮಲ್ಲಿ, ಐ ಪಿ ಎಲ್ ಹಬ್ಬದ ಟೈಮ್ನಲ್ಲಿ ಕುಮಾರ್ ಅವರ ಕ್ರಿಟಿಕಲ್ ಕೀರ್ತನೆಗಳು ಕೂಡ ಒಂದು ಹಬ್ಬ, ಸಿನಿಮಾ ಪ್ರಿಯರಿಗೆ ಒಂದು ಹಬ್ಬ. ಖಂಡಿತ ಸರ್. ಸಿನಿಮಾದಲ್ಲಿ ಇವಾಗ ಒಂದೇನು ₹100 ಕೊಡ್ತಾ ಥಿಯೇಟರ್ ಕೊಡ್ತಾನೆ. ಸೊ ಅದಕ್ಕೆ ಪ್ರಮಾಣಕವಾಗಿ ಫಿಲ್ಫಿಲ್ ಮಾಡೋ ಜವಾಬ್ದಾರಿ ನಂದು. ಸೊ ಎಂಟರ್ಟೈನ್ಮೆಂಟ್ ನಗ್ತಾ ಹೋಗ್ತಾರೆ, ಒಂದು ಎಮೋಷನಲ್ಲಿ ಮನೆಗೆ ಹೋಗ್ತಾರೆ. ಸಿನಿಮಾ ಅನ್ನೋದು ಎಂಟರ್ಟೈನ್ಮೆಂಟ್ ಸರ್, ಅದು ಕ್ರಿಟಿಕಲಲ್ಲಿ ತುಂಬ ಇದೆ. ಸೊ ನಗದಕ್ಕೋಸ್ಕರ ಸಿನಿಮಾ ಮಾಡಿದ್ದೀವಿ, ಬಟ್ ರನ್ ಫೈನಲ್ ಹೋಗ್ಬೇಕಾದ್ರೆ ಒಂದು ಎಮೋಷನ್ ಥಿಂಗ್ ಕ್ಯಾರಿ ಮಾಡಿ ಕಳಿಸಿದ್ದೀನಿ. April 29 ಸಿನಿಮಾ ರಿಲೀಸ್ ಆಗ್ತಿದೆ ದೊಡ್ಡ ಮಟ್ಟದಲ್ಲಿ. ಹೌದು ಸರ್. ನನಗೆ ಒಂದು ಪ್ರಶ್ನೆ ಕಾಡ್ತಾ ಇರುವಂಥದ್ದು, ಈಗ ಸ್ಟಾರ್ಗಳಲ್ಲದವ್ರದ್ದು ಸಿನಿಮಾ, ಈಗ ನಾವು ಹಿಂದೆ ಮಾತಾಡಿದ್ವಿ, ನಾವೀಗ ಸ್ಟಾರ್ಗಳಲ್ಲದವ್ರದ್ದು ಸಿನಿಮಾ, ಸಣ್ಣ ಸ್ಟಾರ್ಗಳಿಗೆ ಕೆಲವು ಇಶ್ಯೂಸ್ ಆಗಿರಲಿಲ್ಲ ಅಂತ, ಸಣ್ಣ ಸ್ಟಾರ್ಗಳ ಸಿನಿಮಾ ಥಿಯೇಟರ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ತೀರಿ ನೀವು ಅಂತೇಳಿ ಸರ್. ಒಂದು ಥಿಂಗ್ ಏನಪ್ಪ ಅಂದರೆ, ಸಿನಿಮಾ ಚೆನ್ನಾಗಿದ್ದು ಜನ ಪಿಕಪ್ ಆಯಿತು ಅಂದರೆ, ಸೊ ಅವರು ಕೂಡ ಅವಾಯ್ಡ್ ಮಾಡೋಕ್ಕಾಗಲ್ಲ. ಅಂದರೆ ದೊಡ್ಡ ಸಿನಿಮಾ ಬಂದಾಗ ಒಂಚೂರು ಅದು ಇದು ಆಗುತ್ತೆ, ಸೊ ಕಲೆಕ್ಷನ್ ಆಗ್ತಾ ಇದ್ರೆ ಮಾಲ್ಗಳಲ್ಲಿ ತೆಗಿಯೋಕ್ಕಾಗಲ್ಲ. ಸೊ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಂದು ಅಡ್ಜಸ್ಟ್ಮೆಂಟಲ್ಲಿ ಹೋಗ್ಬೇಕಾಗುತ್ತೆ. ಸೊ ಜನ ಹೆಂಗೆ ಬರ್ತಾರೋ ಅಂದ್ರೆ ಆಟೋಮೆಟಿಕ್ ಶೋಗಳು ಸಿಗುತ್ತೆ. ಅಂದರೆ ಸಿನಿಮಾಗಳು ಓಡ್ತಾ ಇದೆ ಅಂತ ಹೇಳಿದ್ರೆ ಥಿಯೇಟರ್ ಅವ್ರು ಏನು ತೆಗಿಯಲ್ಲ ಸಿನಿಮಾನ, ದೇ ವಿಲ್ ರನ್. ಅಲ್ಲ ಸಮ್ ಟೈಮ್ ಹಂಗೆ ಆಗ್ಬಿಡುತ್ತೆ ಸರ್, ಇವಾಗ ಯಾವುದೋ ಸ್ಟಾರ್ ಸಿನಿಮಾಗಳು ಬಂದಾಗ. ಸೊ ಅವಾಗ ಹಾಂ, ಅಂದರೆ ಅಲ್ಲಿ ಮಾಲು ಇನ್ಕಮ್ ಶೇರ್ ನೋಡಿಕೊಂಡು ಇದಾಗುತ್ತೆ. ಯಾವುದು ಸ್ಟಾರ್ ಸಿನಿಮಾ ಏನು ಇಲ್ಲದಾಗ ಆಟೋಮೆಟಿಕ್ ನೀಟಾಗಿ ಹೋಗ್ತಾ ಇರುತ್ತೆ. ಸೊ ನಿಮ್ಮ ಕೆಮಿಸ್ಟ್ರಿ ಕಾರ್ಯಪ್ಪ ಕೂಡ ಸಕ್ಸಸ್ ಆಗಿದೆ. ನೀವು ಹೇಳಿದ್ರೆ ಈಗ ಟಿವಿಯಲ್ಲೇ ಹಲವು ಬಾರಿ ಹಾಕಿದಾಗಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಸಿನಿಮಾ ಚೆನ್ನಾಗಿದೆ, ಮತ್ತೆ ಮತ್ತೆ ನೋಡ್ತಾ ಇದ್ದಾರೆ ಜನ, ಇಟ್ಸ್ ಫನ್ ಅಂತ ಹೇಳಿದ್ರೆ ಒಂಥರ ಮೈಂಡ್ ರಿಲೀಫ್. ಖಂಡಿತ. ಸೊ ಅದನ್ನೇ ನಾವು ಕೂಡ ಕ್ರಿಟಿಕಲ್ ಕೀರ್ತನೆಯಲ್ಲೂ ಕೂಡ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ಬೋದು, ಥಿಯೇಟ್ರಿಗೆ ಹೋದ್ರೆ ಓ ಚೆನ್ನಾಗಿತ್ತಪ್ಪ ಸಿನಿಮಾ. ಖಂಡಿತ ಸರ್. ಎಂಟರ್ಟೈನ್ಮೆಂಟ್ಗೆ ಏನು ಊರಿಲ್ಲ ಸರ್, ನಾನು ಬೇಸಿಕ್ ಡೈಲಾಗ್ ರೈಟರ್ ಆಗಿರೋದ್ರಿಂದ ಜನ ನಗಿಸ್ಬೇಕು. ಸೊ ನಗಿಸ್ತಾ ನಗಿಸ್ತಾ ಮ್ಯಾನೇಜ್ ಮಾಡಿದ್ದೀನಿ ಸರ್. ಅಂದರೆ ಒಂದು ಏನದು ಏನಂತೀವಿ, ಪೈಸಾ ವಸೂಲ್. ಡೆಫಿನೆಟ್ಲಿ ಸರ್, ಖಂಡಿತವಾಗ್ಲೂ ಪೈಸಾ ವಸೂಲ್ ಸಿನಿಮಾ. ಒಳ್ಳೆ ಕಂಟೆಂಟ್ ಇದೆ, ಒಳ್ಳೆ ಮೆಸೇಜ್ ಇದೆ. ಸೊ ಸಿನಿಮಾ ನೋಡಲೇಬೇಕಾದಂತ ಸಿನಿಮಾ. ಥಿಯೇಟ್ರಿಗೆ ಹೋಗಿ ಸಿನಿಮಾ ಕೂತವ್ರಿಗೆ ಒಂದು ಮೈಂಡ್ ರಿಲೀಫ್ ಏನು ಅಂತ ಹೇಳಿದ್ರೆ ನಕ್ಕಿದ್ವಿ,
ನಗು ಹಲವು ರೋಗಗಳಿಗೆ ಮತ್ತು ಖಂಡಿತ. ಸೊ ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿದ ತಕ್ಷಣ ಒಂಥರ ಕಂಪ್ಲೀಟ್ ಮೈಂಡ್ ರಿಲೀಫ್ ಆಗಿ ಆರಂಭದಲ್ಲಿ ಬರುವಂತ ಸಿನಿಮಾ ಹೌದು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವೆಲ್ಲ. ಖಂಡಿತ ಸರ್, ಖಂಡಿತ. ಇವನ್ ಟ್ರೈಲರ್ ಬಿಟ್ಟಾಗ ಕೂಡ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ನನ್ಗೆ 4-5 ಜನ ಒಳ್ಳೆ ಸ್ಟಾರ್ಗಳು ಕರೆದು ನನ್ನ ಸಿನಿಮಾ ಮಾಡಿ ನೆಕ್ಸ್ಟ್ ಅಂತ ಹೇಳಿದ್ರು. ಸೊ ಟ್ರೈಲರ್ ತುಂಬಾ ಚೆನ್ನಾಗಾಗಿತ್ತು. ಸೊ ಅದು ನಿಮಗೆ ಒಂದರ್ಥದಲ್ಲಿ ಇಟ್ಸ್ ಎ ಹ್ಯೂಜ್ ಸಕ್ಸಸ್ ಹಂಗಾದ್ರೆ ಟ್ರೈಲರ್ ಅಲ್ಲೇ. ನಾನು ಖಂಡಿತ ಮಿಲಿಯನ್ಸ್ ಪ್ಲಸ್ ವ್ಯೂಸ್ ಆಗಿತ್ತು ಅಲ್ವಾ? ಒಳ್ಳೆ ಅಂದ್ರೆ ಆಗಲ್ಲ, ನಾನು ಹೇಳ್ತಾ ಇರೋದು ಅದರ್ ದನ್ ವ್ಯೂಸ್. ಈಗ ಒಂದು 4 ಜನ ದೊಡ್ಡ ಸ್ಟಾರ್ಗಳು ಕರೆದು ಬಿಟ್ಟು ನಿಮ್ ಟ್ರೈಲರ್ ತುಂಬಾ ಚೆನ್ನಾಗಿದೆಯಪ್ಪ ಅಂತ ಹೇಳೋದು, ಇಟ್ಸ್ ಎ ಬಿಗಿನಿಂಗ್ ಪಾಯಿಂಟ್ ಅಲ್ಲಿ ನೀವು ಇರೋದ್ರಿಂದ ನಾನು ಹೇಳ್ತಾ ನಿಮ್ಮನ್ನ ಏನದು ಸ್ಟಾರ್ಟ್ಅಪ್ ಡೈರೆಕ್ಟರ್ ಅಂತ ನಾನು ಹೇಳೋದಾದ್ರೆ ಖಂಡಿತ ಅಲ್ವಾ, ಇಟ್ಸ್ ಎ ಒಂದು ಒಳ್ಳೆ ಶಾಬಾಸ್ ಕಿರಿಕ. ಹೌದು ನೋಡಿ, ಅಂತ ಒಬ್ಬ ವ್ಯಕ್ತಿ ಒಬ್ರು ದೊಡ್ಡ ಸ್ಟಾರ್ ನಟ ಕರೆದು ಬಿಟ್ಟು ನಿಮ್ ಟ್ರೈಲರ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಖಂಡಿತ ಬೇಕು ಒಂಥರ ಬಿಗ್ ಸರ್ಪ್ರೈಸ್ ಅದು. ಹೌದು ಸರ್, ಖುಷಿ ಆಗುತ್ತೆ. ಸೊ ಇನ್ನು ಏನೋ ಮಾಡ್ಬೇಕು ಅನ್ನೋ ಒಂದು ಛಲ ಬರುತ್ತೆ. ಸೊ ಕ್ರಿಟಿಕಲ್ ಕೀರ್ತನೆಗಳು ಎಲ್ರಿಗೂ ಖುಷಿ ಕೊಡಿಸುತ್ತೆ. ಟ್ರೈಲರ್ ಏನು ಚೆನ್ನಾಗಾಯಿತು ಅದೇ ಥರ ಸಿನಿಮಾ ಕೂಡ. ಸೊ ಏಪ್ರಿಲ್ 29ಕ್ಕೆ IPL ಹಬ್ಬದ ಜೊತೆಗೆ ಒಂದು ಸಿನಿಮಾ ಹಬ್ಬಕ್ಕೆ ಪ್ರೇಕ್ಷಕರು ಸರ್ ನಗುವಿನ ಹಬ್ಬ. ಹೌದು ಖಂಡಿತ ಅಲ್ವಾ? ಹೌದು, ಒಂದು ಏನು ಲಾಫರ್ ಚಾಲೆಂಜ್ ಅಂತ ಹೇಳ್ಬೋದು ನಾವು. ಖಂಡಿತ. ಸೊ ಅದಕ್ಕೆ ಅಭಿಮಾನಿಗಳು ರೆಡಿ ಆಗಬೇಕು ಈಗ. ಖಂಡಿತ. ಸೊ ನೆಕ್ಸ್ಟ್ ಈಗ ಪ್ಲಾನ್ ನೀವು ಹೇಳಿದ್ರಿ. ಸೊ ಈಗ ಇಷ್ಟು ವರ್ಷದ ನಿಮ್ಮ ಸಿನಿಮಾ ಜರ್ನಿಯನ್ನು ನೀವು ಕನ್ಕ್ಲೂಡ್ ಮಾಡೋದಾದ್ರೆ, ಈಗ ನಿಮ್ಮ ಇಲ್ಲಿವರೆಗಿನ ಅನುಭವ ನಿಮಗೆ ತೃಪ್ತಿ ಕೊಟ್ಟಿದೆ ಸಿನಿಮಾ? ಇನ್ನು ಏನೋ ಮಾಡಬೇಕು ಅನ್ನೋ ಇದೆ, ಮಾಡಬೇಕು ಅನ್ನೋ ಛಲ ಇದೆ, ಬಟ್ ಸಿನಿಮಾದಲ್ಲಿ ಇದ್ರಿಂದ ಖುಷಿ ಇದೆ, ತೃಪ್ತಿ ಇದೆ. ಸಿನಿಮಾದಲ್ಲಿ ಇರ್ತೀನಿ ಅನ್ನೋ ಖುಷಿ ಇದೆ. ಮುಂದೆ ಬೆಳಿಬಹುದು ಗಾಂಧಿನಗರದಲ್ಲಿ ಅಲ್ವಾ? ಖಂಡಿತ. ಶ್ರಮ ಪಟ್ಟರೆ ಸಕ್ಸಸ್ ಖಂಡಿತ ಸಿಗಲ್ಲ. ಏನು ಅಂತ ಹೇಳಿದ್ರೆ ಶೋ ಅಪ್ ಕಮ್ಮಿ ಮಾಡಿ ಕೆಲಸ ಜಾಸ್ತಿ ಮಾಡಬಹುದು. ಸೊ ಥ್ಯಾಂಕ್ ಯು ಕುಮಾರ್ ಅವರೇ, ಇಷ್ಟು ಹೊತ್ತು ನೀವು ನನ್ನ ಜೊತೆ ಮಾತಾಡಿದ್ದಕ್ಕೆ. ಅಗೇನ್ ನೀವು ನನ್ನ ಕ್ಲಾಸ್ಮೇಟು. ಸೊ ಆಲ್ ದಿ ಬೆಸ್ಟ್ ನಿಮ್ಮ ಸಿನಿಮಾ ಜರ್ನಿಗೆ, ಜೊತೆಗೆ ಎಕ್ಸ್ಪೆಷಲಿ ನೆಕ್ಸ್ಟ್ ಮಂತ್ ಬರ್ತಿರುವಂತಹ ಸಿನಿಮಾ ಕ್ರಿಟಿಕಲ್ ಕೀರ್ತನೆಗಳು. ಎಲ್ಲರೂ ಆ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ, ಯಾಕಂತ ಹೇಳಿದ್ರೆ ಥಿಯೇಟರ್ಗೆ ಹೋಗಿ ನೋಡಿದ್ರೆ ಮಾತ್ರ ಕನ್ನಡ ಸಿನಿಮಾ ಉಳಿಯುತ್ತೆ. ಥಿಯೇಟರ್ಗೆ ಹೋಗಿ ನೋಡಿದ್ರೆ ಮಾತ್ರ ನಾವು ಸಿನಿಮಾ ಕೆಟ್ಟದಿದೆಯೋ ಒಳ್ಳೇದಿದೆಯೋ ಅಂತ ನಮಗೆ ಕಮೆಂಟ್ ಹಾಕಕ್ಕೆ ಹಾಕು. ಖಂಡಿತ ಸರ್, ಖಂಡಿತ ಅಲ್ವಾ? ಖಂಡಿತ. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್, ಜೊತೆಲೆ ಓದಿದ್ವಿ. ಸೊ ಕಾಲೇಜ್ ಡೇಸಲ್ಲ ನಮಗೆಲ್ಲ ಓದ್ಬೇಕು ಅಂತ ಬುದ್ಧಿ ಹೇಳಿದ್ರಿ. ಸೊ ಖುಷಿ ಆಯಿತು ನೀವು ಕರೆದು ನನ್ನನ್ನು ಇಂಟರ್ವ್ಯೂ ಮಾಡಿದ್ದು. ಸೊ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಸದಾ ಇರಲಿ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ, ಕನ್ನಡಿಗರನ್ನ ಬೆಳೆಸಿ. ಥ್ಯಾಂಕ್ ಯು.